ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಡೀಪ್ ಥಾಟ್ಸ್ ಅಂತಕ್ಕಂಥದ್ದು ಏನಿರುತ್ತೆ, ಓಕೆ. ಸೊ ಈ ಥರ ಒಂದು ಏನೋ ಅವರ ಒಂದು ಆಲೋಚನೆಗಳು, ಲೈಕ್ ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂಥ ಒಂದು ಆಲೋಚನೆಗಳು ಯಾವ ಥರ ಇರುತ್ತೆ, ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ತಿಳ್ಕೊಳ್ಳೋಣ. ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಏನೋ ಟ್ಯಾರೋ ಕಲಿಬೇಕಾಗಿರ್ಬೋದು, ಎಲ್ಲವನ್ನು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಖಂಡಿತವಾಗಲೂ ನೀವು ನಿಮ್ಮ ಅಪಾಯಿಂಟ್ಮೆಂಟ್ಸನ್ನು ಬುಕ್ ಮಾಡಿಕೊಡಿ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ನೀವು ಈ ಪೇಜನ್ನು ಸಹ ಫಾಲೋ ಮಾಡ್ಬೋದಾಗಿದೆ, ಓಕೆ. ಸೊ ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಫಸ್ಟ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ, ಸೊ ಡೀಪ್ ಬ್ರೆತ್ತನ್ನು ತಗೊಳ್ಳಿ, ಓಕೆ. ಒಂದು ಮೂರು ಸಲ ನಿಮ್ಮ ಮೂಗಿನಿಂದ ಉಸಿರನ್ನು ತಗೊಂಡು ಬಾಯಿಂದ ಉಸಿರನ್ನು ಬಿಡಿ, ಡೀಪಾಗಿ ರಿಲ್ಯಾಕ್ಸ್ ಆಗಿ, ಓಕೆ. ಸೊ ತದನಂತರ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ ಅಥವಾ ಯಾರಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸೊ ಅವರ ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೋಬೇಕಾಗತ್ತೆ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜಿ. ಸೊ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಥಾಟ್ಸ್, ಓಕೆ, ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಥಾಟ್ಸ್ ಯಾವ ರೀತಿ ಇದೆ, ಅದರ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. Thoughts that we can expect about your person. Deep thoughts. ನೋಡೋಣ, ಓಕೆ. ಸೊ ವಿ ಹ್ಯಾವ್ ದ ಟೆನ್ ಆಫ್ ಕಪ್ಸ್ ಎನರ್ಜಿ, ಪೆಂಟಿಕಲ್ ಎನರ್ಜೀಸ್ ಬರ್ತಾ ಇದೆ, ಓಕೆ. ಸೊ ವಿ ಹ್ಯಾವ್ ದ ಫೈವ್ ಆಫ್ ವ್ಯಾಂಡ್ ಎನರ್ಜಿ, ಓಕೆ, ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. And we have the two of Wands energy. So, okay, so many more energies that we need to know about. More energies we need to know about. Okay, Lovers card. Excellent. So bottom of the deck we have the Nine of Wands energy. Okay. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ, ಸಿ ಕರೆಂಟ್ಲಿ ಎಸ್ ತುಂಬ ಒಂದು ಹೇಳಬೇಕು ಅಂದರೆ ಪ್ರಾಬ್ಲಮ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ತುಂಬ ಏನು ಭಯದಲ್ಲಿದ್ದಾರೆ ನಿಮ್ಮ ವ್ಯಕ್ತಿ, ಅಂದರೆ ಮುಂದೆ ಏನಾಗ್ಬೋದು, ಯಾವ ಥರ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಒಂದು ರೀತಿ ಹೇಳೋದಾದರೆ ಭಯದ ವಾತಾವರಣ ಅಂತಕ್ಕಂಥದ್ದು ತುಂಬ ಇದೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ. ಅದೇ ರೀತಿ ಹಣಕಾಸಿನ ವಿಚಾರವಾಗಿ ಅಥವಾ ಇವರ ಕರಿಯರ್ ವಿಚಾರವಾಗಿ ಕುರಿತಾಗಿ ಸಹ ಇವರಿಗೆ ಬಹಳ ಒಂದು ಟೆನ್ಷನ್ಸ್ ನೋವು ಅಂತಕ್ಕಂಥದ್ದು ಇದೆ. ಆ್ಯಂಡ್ ಇವ್ರು ಏನನ್ನೋ ಮನಸ್ಸಲ್ಲಿ ತುಂಬಾ ಹೆದರ್ಕೋತಾ ಇದ್ದಾರೆ, ಅದು ಏನು ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇವ್ರಿಗೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಇನ್ ಸಮ್ ಪಾಯಿಂಟಲ್ಲಿ ತುಂಬ ಹೆಸಿಟೇಟ್ ಮಾಡ್ತಾರೆ, ಏನೋ ಹೇಳ್ಕೋಬೇಕು ಅಂತ ಇರುತ್ತೆ, ಏನೂ ಹೇಳ್ಕೊಳಕ್ಕೂ ಆಗಲ್ಲ. ಸೊ ಏನೋ ಒಂದು ಕಡೆ ಆ ಒಂದು ಏನೋ ಡೀಪ್ ಎಮೋಷ್ನಲ್ ಹರ್ಟ್ ಅಂತಕ್ಕಂಥದ್ದು ಹೇಳ್ತೀವಲ್ಲ, ಅಂದರೆ ಟ್ರೋಮಾ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಅದು ಇವರ ಮನಸ್ಸಲ್ಲಿ ತುಂಬ ತುಂಬ ಇದೆ, ಬಟ್ ಅದನ್ನು ಅವ್ರು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸಿ ಅವ್ರು ಹೇಗಂದರೆ, ಹೌದು ನನಗೂ ಒಂದು ಹ್ಯಾಪಿ ಫ್ಯಾಮಿಲಿ, ಒಂದು ಹ್ಯಾಪಿ ರಿಲೇಷನ್ಶಿಪ್, ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಬೇಕು, ಓಕೆ, ಮದುವೆನೂ ಬೇಕು, ಒಂದು ಹ್ಯಾಪಿ ಟೈಮ್, ನನಗೂ ಎಮೋಷನ್ಸ್ ಅಂತಕ್ಕಂಥದ್ದು ಬೇಕು, ಎಲ್ಲವನ್ನು ಅಬಂಡೆನ್ಸ್, ಫ್ಯಾಮಿಲಿ ಗ್ರೋತ್, ಬಿಸ್ನೆಸ್ ಗ್ರೋತ್, ಒಂದು ಖುಷಿಯ ವಾತಾವರಣವನ್ನು ಇವರು ತುಂಬ ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ತುಂಬ ಖುಷಿ ಪಡ್ತಾರೆ ಸಹ, ರೈಟ್. ಬಟ್ ಎಲ್ಲೋ ನೋಡೋದಾದರೆ ಗೈಸ್, ಎಷ್ಟೋ ಜನರ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಇದೆ. ಸಿ ಥರ್ಡ್ ಪಾರ್ಟಿ ಅಂದ ಕೂಡಲೇ ಬೇರೆಯವರಲ್ಲ, ಅವರ ಒಂದು ಫ್ಯಾಮಿಲಿ ಮೆಂಬರೇ ತುಂಬಾ ರೆಸಿಸ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಓಕೆ. ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಇವರ ಒಂದು ಪ್ರೀತಿ ಅಥವಾ ಮದುವೆ ವಿಚಾರವಾಗಿ, ಏನೋ ಡಿಸ್ಕಷನ್ ಅಂತಕ್ಕಂಥದ್ದು ಫ್ಯಾಮಿಲಿನಲ್ಲಿ ಮಾಡ್ತಿದ್ದಾರೆ. ಬಟ್ ಎಲ್ಲೋ ನಿಮ್ಮ ಕಡೆಗೆ ಅಲ್ಲಿ ಒಪ್ಪಿಗೆ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ.
ಸೊ ನಿಮ್ಮ ವ್ಯಕ್ತಿ ಸಹ ಒಂದು ರೀತಿ, ನಾನು ಬಹುಶಃ ಅದಕ್ಕೆ ಹೇಳಿದೆ, ತುಂಬ ಭಯ ಪಟ್ಕೊಂಡಿದ್ದಾರೆ ಅಥವಾ ಏನೋ ಒಂದು ಹೇಳಬೇಕು, ಕನ್ಫೆಸ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಬಟ್ ಎಲ್ಲೋ ಫ್ಯಾಮಿಲಿ ಕಡೆ ಇದು ಪ್ರಾಬ್ಲಮ್ ಅಂತಕ್ಕಂಥದ್ದು ತುಂಬ ಆಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ನಿಮ್ಮ ವ್ಯಕ್ತಿ ಎಸ್ಪೆಷಲಿ ತುಂಬ ನೊಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿ ನಿಮಗೋಸ್ಕರ ತುಂಬ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ ಇಲ್ಲಿ, ಬಟ್ ಫ್ಯಾಮಿಲಿ ಎಲ್ಲೋ ಒಪ್ಕೋತಾ ಇಲ್ಲ. ಅವ್ರ ಫ್ಯಾಮಿಲಿ ಕಡೆಯಿಂದ ತುಂಬಾ ರೆಸಿಸ್ಟೆನ್ಸ್ ಬರ್ತಾ ಇದೆ. ಆ ಕಾರಣಕ್ಕೆ ಇವ್ರು ಹೇಗೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು, ಇದನ್ನು ಹೇಗೆ ಓವರ್ಕಮ್ ಮಾಡೋದು, ಅಥವಾ ಹೇಗೆ ಫ್ಯಾಮಿಲಿಯನ್ನು ಒಪ್ಸೋದು ಅಂತಕ್ಕಂಥ ದೀರ್ಘವಾದ ಆಲೋಚನೆ ಅಂತಕ್ಕಂಥದ್ದು, ಡೀಪ್ ಥಾಟ್ಸ್ ಅಂತ ನಾನೇನು ಹೇಳಿದೆ, ಅದರಲ್ಲಿ ಇವರು ತುಂಬ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದು ಅವರ ಕರೆಂಟ್ ಸಿಚುವೇಶನ್ ಆಗಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವರ ಫ್ಯಾಮಿಲಿನಲ್ಲಿ ಈ ವಿಚಾರವಾಗಿ ಕುರಿತಾಗಿ ತುಂಬ ಜಗಳಗಳಾಗಿದೆ, ಆರ್ಗ್ಯುಮೆಂಟ್ಸ್ ಆಗಿದೆ. ಅಥವಾ ಅವ್ರ ಫ್ಯಾಮಿಲಿಗೆ ಬಹುಶಃ ನೀವು ಅಂದರೆ ಅಷ್ಟಕ್ಕಷ್ಟೇ ಅನಿಸುತ್ತೆ, ಅಥವಾ ಸ್ಟೇಟಸ್ ಮ್ಯಾಟರ್ ಆಗಿರ್ಬೋದು. ಒಟ್ಟಿನಲ್ಲಿ ಏನೋ ಇವರ ಈ ಮ್ಯಾಟರ್, ನಿಮ್ಮ ಮ್ಯಾಟರ್ ಬಂದರೆ ಸಾಕು ಮನೆಯಲ್ಲಿ ಜಗಳ ಆಗುವಂಥದ್ದು. ಸೊ ಇದರಿಂದ ಅವ್ರಿಗೆ ಒಂದು ರೀತಿ ತುಂಬ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು, ಎಷ್ಟು ತುಂಬ ಓವರ್ ಥಿಂಕಿಂಗ್ ಸಹ ಅದಕ್ಕೆ ಅವ್ರು ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಕಂಡೀಷನ್ ಆ ಥರ ಇದೆ. ಬಟ್ ಎಸ್, ಇದು ಮುಂದೆ ಸರಿ ಹೋಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಇಲ್ಲಿ ಏನು ರೆಸಿಸ್ಟೆನ್ಸ್ ಇದೆ ಅವ್ರ ಫ್ಯಾಮಿಲಿ ಕಡೆಯಿಂದ, ಅವರು ಫ್ಯೂಚರಲ್ಲಿ ಒಪ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಏನೋ ಒಂದು ರೀತಿ ವರ್ಲ್ಡ್ ಕಾರ್ಡ್ ಬಂದಿದೆ, ಇಟ್ಸ್ ಕಾಲ್ಡ್ ಆಸ್ ದ ಕಂಪ್ಲೀಷನ್ ಕಾರ್ಡ್, ಆ್ಯಂಡ್ ವಿ ಹ್ಯಾವ್ ದ ಜುಪಿಟರ್ ಎನರ್ಜಿ, ಅಂದರೆ ಗುರುವಿನ ಒಂದು ಆಶೀರ್ವಾದ. ಸೊ ವಿ ವಿಲ್ ಟೆಲ್ ಮ್ಯಾರೇಜಸ್ಗೆ ಗುರುವಿನ ಒಂದು ಬಲ ಬೇಕು ಅಂತ, ರೈಟ್? ಸೊ ಅದು ಇಲ್ಲಿ ಫ್ಯೂಚರಲ್ಲಿ ಬರ್ತಾ ಇದೆ. ಆ್ಯಂಡ್ ಹೀ ವಿಲ್ ಏನೋ, ಏನು ಇಷ್ಟು ಇಂಬ್ಯಾಲೆನ್ಸ್ ಆಗಿತ್ತು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಬರುತ್ತೆ, ಒಂದು ನಿರ್ಧಾರ ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿ ಶೀಘ್ರವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ವಿ ಹ್ಯಾವ್ ದ ಲವರ್ಸ್ ಕಾರ್ಡ್ ಹಿಯರ್, ವಿಚ್ ಇಂಡಿಕೇಟ್ಸ್ ಟ್ರೂ ಲವ್, ಡೀಪ್ ಕನೆಕ್ಷನ್ ಆ್ಯಂಡ್ ಸೋಲ್ಮೇಟ್ ಕಾರ್ಡ್ ಆ್ಯಂಡ್ ಡಿವೈನ್ ಕನೆಕ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ದೇವರೇ ಬ್ಲೆಸ್ ಮಾಡಿ ಕಳಿಸಿರ್ತಕ್ಕಂಥ ಒಂದು ಜೋಡಿ ಅಂತಲೂ ಹೇಳ್ತೀವಿ. ಸೊ ದಟ್ ರೊಮ್ಯಾನ್ಸ್, ದಟ್ ಯೂನಿಟಿ, ದ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಇಲ್ಲಿ ಕಾಣಿಸ್ತಾರೆ. ಸೊ ಇದರ ಅರ್ಥ ಏನು, ಈ ಕಂಡೀಷನ್ ಏನಿದೆ, ಏನೋ ಫ್ರಮ್ ದಿಸ್ ಕಂಡೀಷನ್ ಟು ದಿಸ್ ಕಂಡೀಷನ್ ತುಂಬ ಶೀಘ್ರವಾಗಿ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಡಿಯರ್ ಏಂಜಲ್ಸ್, ಏನು ಆ್ಯಕ್ಷನ್ ತೊಗೋಬೋದು ಇವರು? ಓಕೆ, ವಿಟ್ ಇಸ್ ದ ಆ್ಯಕ್ಷನ್ ದಟ್ ನೀಡ್ಸ್ ಟು ಬಿ ಟೇಕನ್ ಹಿಯರ್? ಓಕೆ, ಐ ಥಿಂಕ್ ಐ ಗಾಟ್ ಅ ಕಾರ್ಡ್. ಓಕೆ, ಆಪರ್ಚುನಿಟಿ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಕಾರ್ಡ್. ಓಕೆ, ರೀಕನ್ಸಿಡರ್ ಕಾರ್ಡ್ ಬರ್ತಾ ಇದೆ. ಓಕೆ, ಆ್ಯಂಡ್ ಓಕೆ, ವಿ ಹ್ಯಾವ್ ದ ಹೆಲ್ಪ್ಫುಲ್ ಪೀಪಲ್. ಅಂದರೆ ಒಂದು ರೀತಿ ಏಂಜಲ್ಸ್ ಹೇಳ್ತಾ ಇರೋದು ಏನಪ್ಪ ಅಂದರೆ, ಸಹಾಯ ಮಾಡೋ ಜನಗಳು ಸುತ್ತಮುತ್ತಾನೆ ಇದ್ದಾರೆ. ಓಕೆ, ಸೊ ನೀವು ಒಬ್ಬರೇ ಇದ್ದೀರಾ, ಒಬ್ಬರೇ ಹೋರಾಟ ಮಾಡ್ತೀರಾ ಅಂತ ಯಾವತ್ತೂ ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಸಹಾಯ ಮಾಡೋವಂಥ ಜನಗಳಿದ್ದಾರೆ, ಆ್ಯಂಡ್ ಒಳ್ಳೆ ಆಪರ್ಚುನಿಟಿ, ಸರಿಯಾದ ಟೈಮ್ಗೆ ಆಪರ್ಚುನಿಟಿ ಅಂತಕ್ಕಂಥದ್ದು ಸಹ ಸಿಗುತ್ತೆ ನಿಮಗೆ. ಈ ಪ್ರೀತಿ ವಿಚಾರದಲ್ಲಿ ಏನು ಅವ್ರು ಕಷ್ಟಪಡ್ತಿದ್ದಾರೆ, ಅದಕ್ಕೆ ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಆಪರ್ಚುನಿಟಿ ಸಿಕ್ಕಾಗ ನೀವು ಅದನ್ನು ಉಪಯೋಗಿಸ್ಬೋದು. ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಅದ್ಭುತವಾದ ಎನರ್ಜೀಸ್ ಹಾಗೆ ನೋಡೋಕ್ಕೆ ಹೋದರೆ, ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ, ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಇಟ್ಟು ತಿಳಿಸಿ. ಓಕೆ, ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ, ಬೇಸಿಕ್ ಟು ಅಡ್ವಾನ್ಸ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸನ್ನು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದ್ಭುತವಾದ ಒಂದು ನಾಲೆಜ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಆ ಒಂದು ಆಸಕ್ತಿ ಇದೆ ಟ್ಯಾರೋ ಕಲಿಬೇಕು ಅಂತ, ಖಂಡಿತವಾಗಿಯೂ ನೀವು ಅಪ್ರೋಚ್ ಮಾಡಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಜಲ್ ದ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.